ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಜಿಎಸ್ಟಿ ಮಸೂದೆ ಬಗ್ಗೆ ಹೊಗಳಿ ಮಾಡಿದ ಟ್ವೀಟ್ಗೆ ಚಿತ್ರನಟಿ ಮತ್ತು ಕಾಂಗ್ರೆಸ್ ನಾಯಕಿ ರಮ್ಯಾ ವ್ಯಂಗ್ಯವಾಗಿ ಮರು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಇತ್ತೀಚೆಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಜಿಎಸ್ಟಿ ಮಸೂದೆಯು ಕೇವಲ ಗುಡ್ ಅಂಡ್ ಸಿಂಪಲ್ ಮಾತ್ರವಲ್ಲ, ಆಡಳಿತದಲ್ಲಿ ಪಾರದರ್ಶಕತೆ ತರುವಲ್ಲಿ ಪ್ರಮುಖವಾದ ನಡೆ ಎಂದು ಟ್ವೀಟ್ ಮಾಡಿದ್ದರು. But I would like to share here today that out of the 85 lakh registered taxpayers, last I checked 2-3 weeks ago, 70 lakhs had already migrated onto GST. ಇದಕ್ಕೆ ಪ್ರತಿಯಾಗಿ ರಮ್ಯಾ ಅವರು ಲೋಕಪಾಲ್ ಮಸೂದೆ ತರುತ್ತಾರೆಂದು 3 ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದೇವೆ, ಆದರೆ ಇನ್ನೂ ಜಾರಿಯಾಗಿಲ್ಲ. ಇನ್ನೂ ಯುಪಿಎ ಸರ್ಕಾರ ಜಾರಿಗೆ ತಂದಿದ್ದ ಮಾಹಿತಿ ಹಕ್ಕು ಕಾಯ್ದೆಯನ್ನು ಅಸ್ಥಿರಗೊಳಿಸಲಾಗಿದೆ. ಹಾಗಾಗಿ ಸರ್ಕಾರದ ಆಡಳಿತ ಪಾರದರ್ಶಕವಾಗಿದೆ ಎಂಬುದರಲ್ಲಿ ಅಡ್ಡಿ ಇಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಸ್ನೇಹ, ಜೆಟಿವಿ ನ್ಯೂಸ್.